ಅದೊಂದು ಅಪರೂಪದ ಮದುವೆ ತುಂಬ ಜನ ಏನೋ ಸೇರಲಿಲ್ಲ ಆದರೂ ಎಲ್ಲರಲ್ಲೂ ಏನೋ ಒಂದರ ಕನ್ಫ್ಯೂಷನ್ ಅವರು ಯಾರು ಇವರು ಯಾರು ಅನ್ನೋ ಗೊಂದಲ ಯಾಕಂದ್ರೆ ಅಲ್ಲಿ ಇಬ್ಬರು ವರರು ಇಬ್ಬರು ವಧುಗಳು ಥೇಟ್ ಒಂದೇ ರೀತಿ ಇದ್ದರು ಬನ್ನಿ ಆ ವಿಶಿಷ್ಟ ಮದುವೆ ಹೇಗಿತ್ತು ಅಂತ ನಾವು ನೋಡೋಣ ಅದೇ ಕಣ್ಣು ಅದೇ ನೋಟ ಈ ಎರಡು ಜೋಡಿ ನೋಡ್ತಾ ಇದ್ರೆ ಅರಿಕ್ಷಣ ನಿಮಗೆ ಆಶ್ಚರ್ಯ ಅನ್ಸುತ್ತೆ ಹಾವೇರಿ ಜಿಲ್ಲೆ ರಾಣಿಬೆನ್ನೂರು ತಾಲೂಕಿನ ಬಿಲ್ಲಹಳ್ಳಿಯಲ್ಲಿ ಅಪರೂಪದ ಮದುವೆ ನಡೆಯಿತು ಅವಳಿ ಸಹೋದರಿಯರನ್ನ ಅವಳಿ ಸಹೋದರರಿಬ್ಬರು ವರಿಸಿದ್ರು ಬಿಲ್ಲಹಳ್ಳಿಯ ಜಮಾಲ್ ಸಾಬ್ ಎಂಬುವರ ಇಬ್ಬರು ಪುತ್ರರಾದ ಹುಸೇನ್ ಸಾಬ್ ಹಾಗೂ ಹಸನ್ ಸಾಬ್ಗೆ ಮದುವೆ ಮಾಡಿಸಲಾಯಿತು ವಿಶೇಷ ಅಂದ್ರೆ ಈ ಇಬ್ಬರಿಗೂ ಅವಳಿ ಜವಳಿ ಸಹೋದರಿಯನ್ನೇ ತಂದುಕೊಂಡಿದ್ದು ನಮ್ಮ ಮನೆಯಲ್ಲಿ ನಾವು ಅವಳಿ ಜವಳಿ ಹುಟ್ಟಿದ್ರು ನಮ್ಮ ಅಪ್ಪರಿಗೆ ಅಮ್ಮರಿಗೆ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪರ ಅಮ್ಮರ ಆಸೆ ಏನತ್ತೆ ಅವಳಿ ಜವಳಿ ಮಕ್ಕಳನ್ನ ಹುಡುಕಿ ಮಾಡ್ಬೇಕು ಅವಳಿ ಜವಳಿಗೆ ಚಲೋ ಆಕತಿ ಅಂತ ಆಸೆ ಐತೆ ಅದ ಆಸೆ ಅಂತಾನೆ ಒಂತ ಐತಿ ಅಂತ ಸುದ್ದಿ ಬಂತು ಅದ ಇದನ್ನ ನೋಡಕ್ಕೆ ಹೋಗಿ ಅಲ್ಲಿ ಅವಳಿ ಜೋಳಿ ಅನ್ನೋದು ಗೊತ್ತಾಯ್ತು ಆಮ್ಯಾಕೆ ಹೋಗಿ ಅಲ್ಲಿ ಮ್ಯಾರೇಜ್ ಫಿಕ್ಸ್ ಮಾಡ್ಕೊಂಡು ಡೇಟ್ ಫಿಕ್ಸ್ ಮಾಡಿ ಇವತ್ತಿನಂತೆ ಮದುವೆ ಮಾಡಿದ್ರು ಇನ್ನು ಈ ಇಬ್ಬರು ಅವಳಿ ಸಹೋದರಿಯರು ಶಿವಮೊಗ್ಗ ಜಿಲ್ಲೆ ಹುಣಸೆ ಹಾರನಹಳ್ಳಿಯವರು ಇಕ್ಬಾಲ್ ಸಾಬ್ ಎಂಬುವರ ಪುತ್ರಿಯರು ತುಂಬಾ ಶ್ರಮ ವಹಿಸಿ ಅವಳಿ ಸಹೋದರಿಯರಿಗೆ ಅವಳಿ ಸಹೋದರರನ್ನೇ ಹುಡುಕಿ ಶಿವಮೊಗ್ಗದಲ್ಲಿ ಮದುವೆ ಮಾಡಿಕೊಡಲಾಯಿತು ನಿನ್ನೆ ಬಿಲ್ಲಹಳ್ಳಿಯಲ್ಲಿ ರಿಸೆಪ್ಷನ್ ಏರ್ಪಡಿಸಲಾಗಿತ್ತು ಮದುವೆಗೆ ಬಂದವರೆಲ್ಲ ಅಪರೂಪದ ಜೋಡಿ ನೋಡಿ ಖುಷಿ ಪಟ್ರು ಇವ್ರದ್ದು ನೋಡಿದ್ರೆ ಬಹಳ ಒಂದು ವಿಶೇಷ ಅನ್ನಿಸ್ತದೆ ಇದು ಅವ್ರ ಮನೆಯೊಳಗೆ ಬಸವಣ್ಣ ಇರೋದು ಒಂದು ವಿಶೇಷ ಆಮ್ಯಾಗ ಮಕ್ಕಳು ಇವ್ರು ಅವಳಿ ಜವಳಿ ಇರೋದು ವಿಶೇಷ ಆಮ್ಯಾಗ ಹೊಯಲು ಸಹಿತ ಇಬ್ಬರದು ಒಂದೇ ಟೈಪ್ ಐತಿ ಆ ಹೆಣ್ಮಕ್ಳು ಹೊಯಲು ಸಹಿತ ಇಬ್ಬರದು ಒಂದೇ ಟೈಪ್ ಐತಿ ಹಂಗಾಗಿ ಒಂದು ಚಂದ ಇದು ಒಂದು ಭಾಳ ಚಂದ ಅನ್ನಿಸ್ತತಿ ಇದು ಈ ಟೈಪ್ ಇವರು ಹೊಂದ್ಕೊಂಡು ಹೊಂಟ್ರದ ಭಾಳ ಅನುಕೂಲ ಅನ್ನಿಸ್ತತಿ ಇವ್ರ ಮುಂದೆ ಇದೇ ರೀತಿ ಒಳಗೆ ಹೊಂದ್ಕೊಂಡು ಮುಂದೆ ಜೀವನದಲ್ಲಿ ಮುಂದುವರಿಲಿ ಸಂಸಾರ ಜೀವನದೊಳಗೆ ಅಂತ ನಮ್ಮ ಆಸೆ ಟ್ವಿನ್ಸ್ ಸಹೋದರರಷ್ಟೇ ಅಲ್ಲ ಜಮಾಲ್ ಸಾಬ್ ಮನೆಯಲ್ಲಿರುವ ಎತ್ತುಗಳು ಸಹ ಒಂದೇ ಸಲ ಹುಟ್ಟಿದ ಟ್ವಿನ್ಸ್ ಅಂತೆ ಇದನ್ನೆಲ್ಲ ನೋಡಿದ ಮಂದಿ ಮುಂದೆ ಇವರ ಮಕ್ಕಳು ಟ್ವಿನ್ಸ್ ಆಗಿ ಹುಟ್ಟಿದ್ರೆ ಆಶ್ಚರ್ಯ ಏನಿಲ್ಲ ಬಿಡಿ ಅಂತ ತಮಾಷೆಗೆ ಮಾತನಾಡ್ಕೊಳ್ತಾ ಇದ್ರು ಕ್ಯಾಮರಾಮನ್ ರಾಜು ಜೊತೆ ಸುರೇಶ್ ಸುವರ್ಣ ನ್ಯೂಸ್ 24/7 ಹಾವೇರಿ